ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ದಿನದ ವಿಷಯ ರಂಶ್ರೀ ಅವರ ಕನ್ನಡ ಸಾಹಿತ್ಯ ಚರಿತ್ರೆಯ ಮೊದಲ ಅಧ್ಯಾಯ ಸಾಹಿತ್ಯ ಚರಿತ್ರೆಯ ಪೂರ್ವ ಪೀಠಿಕೆ ಇದರಿಂದ ಆಯ್ದಂಥ ಹತ್ತು ಪ್ರಶ್ನೆ ಮತ್ತು ಉತ್ತರಗಳನ್ನು ತಿಳಿಸಲಾಗಿದೆ ಮೊದಲನೆಯ ಪ್ರಶ್ನೆ ಅಲ್ಮಿಡಿ ಶಾಸನದ ಕಾಲ ಯಾವುದು ಅಲ್ಮಿಡಿ ಶಾಸನದ ಕಾಲ ಕ್ರಿಸ್ತ ಸಕ ನಾನ್ನೂರೈವತ್ತು ಅಲ್ಮಿಡಿ ಶಾಸನದಲ್ಲಿ ಎಷ್ಟು ಸಾಲುಗಳಿವೆ ಅಲ್ಮಿಡಿ ಶಾಸನದಲ್ಲಿ ಹದಿನಾರು ಸಾಲುಗಳಿವೆ ಅಲ್ಮಿಡಿ ಶಾಸನದಲ್ಲಿ ಕನ್ನಡದ ಎಷ್ಟು ಪದಗಳು ದೊರೆತಿವೆ ಅಲ್ಮಿಡಿ ಶಾಸನದಲ್ಲಿ ಕನ್ನಡದ ಇಪ್ಪತ್ತಕ್ಕೂ ಹೆಚ್ಚು ಪದಗಳು ದೊರೆತಿವೆ ನಾಲ್ಕನೆಯ ಪ್ರಶ್ನೆ ಅಲ್ಮಿಡಿ ಶಾಸನ ಯಾವ ಪ್ರಕಾರಕ್ಕೆ ಸೇರಿದೆ ಅಲ್ಮಿಡಿ ಶಾಸನ ದಾನ ಶಾಸನ ವೀರಗಲ್ಲು ಶಾಸನಕ್ಕೆ ಸೇರಿದೆ ಅಲ್ಮಿಡಿ ಶಾಸನದಲ್ಲಿ ಎಷ್ಟು ರಾಜಮನೆತನಗಳ ಉಲ್ಲೇಖವಿದೆ ಅಲ್ಮಿಡಿ ಶಾಸನದಲ್ಲಿ ಏಳು ರಾಜಮನೆತನಗಳ ಉಲ್ಲೇಖ ಇರುವುದನ್ನು ನೋಡ್ಬೋದು ಆರನೆಯ ಪ್ರಶ್ನೆ ವಿಜರಸನಿಗೆ ಯಾವ ಊರುಗಳನ್ನು ಬಾಳ್ಗಚ್ಚಾಗಿ ನೀಡಲಾಗಿದೆ ವಿಜರಸನಿಗೆ ಪಲ್ಮಿಡಿ ಮತ್ತು ಮೂಳವಳ್ಳಿಗಳನ್ನು ಬಾಳ್ಗಚ್ಚಾಗಿ ನೀಡಲಾಗಿದೆ ಏಳನೆಯ ಪ್ರಶ್ನೆ ಅಲ್ಮಿಡಿ ಶಾಸನದಲ್ಲಿ ಯಾವ ದೇವರನ್ನು ಸ್ತುತಿಸಲಾಗಿದೆ ಅಲ್ಮಿಡಿ ಶಾಸನದಲ್ಲಿ ಅಚ್ಯುತನ ಸ್ತುತಿ ಇದೆ ಎಂಟನೆಯ ಪ್ರಶ್ನೆ ಪ್ರಸ್ತುತ ಅಲ್ಮಿಡಿ ಶಾಸನ ಎಲ್ಲಿದೆ ಪ್ರಸ್ತುತ ಅಲ್ಮಿಡಿ ಶಾಸನ ಬೆಂಗಳೂರಿನ ವಸ್ತು ಸಂಗ್ರಹಾಲಯದಲ್ಲಿದೆ ಅಲ್ಮಿಡಿ ಶಾಸನವನ್ನು ಸಂಶೋಧಿಸಿದವರು ಯಾರು ಅಲ್ಮಿಡಿ ಶಾಸನವನ್ನು ಸಂಶೋಧಿಸಿದವರು ಡಾಕ್ಟರ್ ಎಂ ಎಚ್ ಕೃಷ್ಣ ಅಲ್ಮಿಡಿ ಶಾಸನದ ಭಾಷೆ ಯಾವುದು ಅಲ್ಮಿಡಿ ಶಾಸನದ ಭಾಷೆ ಪೂರ್ವದ ಅಳಗನ್ನಡ ಇದಿಷ್ಟು ಕೂಡ ರಂಶ್ರೀ ಮುಗಳಿಯವರ ಕನ್ನಡ ಸಾಹಿತ್ಯ ಚರಿತ್ರೆಯ ಒಂದು ಪೂರ್ವ ಪೀಠಿಕೆಯನ್ನು ಕುರಿತು ಒಂದು ಹತ್ತು ಪ್ರಶ್ನೆಗಳನ್ನು ನಾನಿಲ್ಲಿ ಕೊಟ್ಟಿದ್ದೀನಿ ಇನ್ನು ಮುಂದಿನ ಭಾಗದಲ್ಲಿ ಉಳಿದ ಪ್ರಶ್ನೆಗಳನ್ನು ತಿಳಿಸಲಾಗುವುದು ಧನ್ಯವಾದಗಳು